ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಒಂದೊಂದು ಆಚರಣೆಯು ಬಹಳ ವಿಶಿಷ್ಟವಾದದ್ದು ಎಲ್ಲ ಆಚರಣೆಗಳಿಗೂ ತನ್ನದೇ ಆದಂತಹ ಒಂದು ಮಹತ್ವವನ್ನ ನಮ್ಮ ದೇಶದಲ್ಲಿ ನಾವು ನೋಡಬಹುದು ಇಂತಹ ಆಚರಣೆಗಳಲ್ಲಿ ಪಿತೃಪಕ್ಷ ಆಚರಣೆ ಕೂಡ ಒಂದಾಗಿರುತ್ತೆ ಈ ಪಿತೃಪಕ್ಷದಲ್ಲಿ ಸಾಮಾನ್ಯವಾಗಿ ದಾನಕ್ಕೆ ಹೆಚ್ಚಿನ ಮಹತ್ವವನ್ನ ಕೊಟ್ಟಿದ್ದಾರೆ ಯಾಕೆ ಈ ಪಿತೃಪಕ್ಷದಲ್ಲಿ ದಾನಕ್ಕೆ ಹೆಚ್ಚು ಮಹತ್ವವನ್ನ ಕೊಟ್ಟಿದ್ದಾರೆ ಅಂತಕ್ಕಂತಹ ವಿಷಯದ ಮೇಲೆ ನಾನು ಇವತ್ತು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ನಮಗೆಲ್ಲ ತಿಳಿದಿರೋ ಹಾಗೆ ಪಿತೃಪಕ್ಷವನ್ನು ನಾವು ನಮ್ಮ ಅಗಲಿದ ಹಿರಿಯರನ್ನ ಸ್ಮರಿಸ್ತಕ್ಕಂತಹ ದಿನ ನಮ್ಮನ್ನ ಅಗಲಿದವರಿಗಾಗಿ ಪಿಂಡ ಪ್ರದಾನ ಸಮಾಧಿಗೆ ಪೂಜೆ ಇಲ್ಲವೇ ಫೋಟೋಗಳಿಗೆ ಪೂಜೆನ ಸಲ್ಲಿಸ್ತೀವಿ ಈ ಸಂದರ್ಭದಲ್ಲಿ ಅನ್ನ ಧಾನ್ಯ ವಸ್ತ್ರ ಹೀಗೆ ದಾನಗಳನ್ನ ಕೊಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಪಿತೃಪಕ್ಷದಲ್ಲೇ ದಾನವನ್ನ ಕೊಡೋದಕ್ಕೆ ಇಲ್ಲಿ ಒಂದು ಬಲವಾದಂತಹ ಒಂದು ನಂಬಿಕೆ ನಮ್ಮ ಆಚರಣೆಯಲ್ಲಿ ಇದೆ ಅದೇನು ಅಂತ ನೋಡೋಣ ಮಹಾಭಾರತದಲ್ಲಿ ಕರ್ಣ ದಾನಕ್ಕೆ ಹೆಸರಾದವನು ಕರ್ಣ ಚಿನ್ನ ಬೆಳ್ಳಿ ಇವುಗಳನ್ನ ಯಥೇಚ್ಛವಾಗಿ ದಾನ ಮಾಡ್ತಾ ಇದ್ದ ಕರ್ಣ ಕುರುಕ್ಷೇತ್ರ ಯುದ್ಧದಲ್ಲಿ ವೀರ ಮರಣವನ್ನು ಹೊಂದಿ ಸ್ವರ್ಗಕ್ಕೆ ಹೋದ ಅಲ್ಲಿ ಆತನಿಗೆ ಅನ್ನ ನೀರಿಗೆ ಬದಲಾಗಿ ಬೆಳ್ಳಿ ಬಂಗಾರ ಸಿಗುತ್ತಿತ್ತು ನನಗೆ ಊಟ ಮತ್ತು ನೀರನ್ನ ಕೊಡಿ ಅಂತ ಹೇಳ್ಬಿಟ್ಟು ಕರ್ಣ ಸ್ವರ್ಗಲೋಕದವರನ್ನ ಕೇಳ್ತಾನೆ ಆಗ ಸ್ವರ್ಗಲೋಕದವರು ನೀರು ಅನ್ನವನ್ನ ನೀನು ದಾನ ಮಾಡಿಲ್ಲ ಅದನ್ನ ಕೊಡಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಕರ್ಣ ನನಗೆ ಮತ್ತೊಂದು ಅವಕಾಶವನ್ನು ನೀಡಿ ಭೂಲೋಕಕ್ಕೆ ಹೋಗಿ ಅನ್ನ ನೀರು ದಾನ ಮಾಡಿ ಬರುತ್ತೇನೆ ಅಂತ ಹೇಳಿಬಿಟ್ಟು ಸ್ವರ್ಗದಿಂದ ಭೂಮಿಗೆ ಬಂದು ಅನ್ನ ನೀರನ್ನು ದಾನ ಮಾಡ್ತಾನೆ ಹೀಗೆ ಸ್ವರ್ಗದಿಂದ ಭೂಮಿಗೆ ಬಂದು ದಾನ ಮಾಡಿದಂತಹ ಒಂದು ಅವಧಿ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಪಾಡ್ಯದಿಂದ ಅಮಾವಾಸ್ಯೆಯ ಒಂದು ಅವಧಿ ಆಗಿತ್ತು ಅದಕ್ಕೋಸ್ಕರನೇ ಈ ಅವಧಿಯಲ್ಲಿ ಸಾಮಾನ್ಯವಾಗಿ ಅಗಲಿದಂತಹ ಒಂದು ಹಿರಿಯರಿಗೆ ಪೂಜೆ ಸಲ್ಲಿಸ್ತಕ್ಕಂಥದ್ದು ಆ ಸಂದರ್ಭದಲ್ಲಿ ಅವರವಳ ಹೆಸರುಗಳಲ್ಲಿ ದಾನಗಳನ್ನು ಮಾಡ್ತಕ್ಕಂಥದ್ದು ಅದರಲ್ಲೂ ಕೂಡ ನೀರನ್ನು ದಾನ ಕೊಡಬೇಕು ಅಂತ ಹೇಳಿಬಿಟ್ಟು ಇಲ್ಲಿ ಹೇಳ್ತಾರೆ ಈ ಅವಧಿಯಲ್ಲಿ ಅಜ್ಜಿ ತಾತ ಮುತ್ತಾತರನ್ನ ನೆನೆದು ಅವರ ಹೆಸರಿನಲ್ಲಿ ದಾನ ಮಾಡೋದ್ರಿಂದ ಪಿತೃದೋಷಗಳೇನಾದರೂ ಇದ್ರೆ ದೋಷಗಳು ಹೋಗಿ ಹಿರಿಯರ ಒಂದು ಆಶೀರ್ವಾದ ಸಿಗುತ್ತೆ ಅಂತಕ್ಕಂತಹ ಒಂದು ನಂಬಿಕೆ ನಮ್ಮಲ್ಲಿ ಇದೆ ಪಿತೃಪಕ್ಷದಲ್ಲಿ ಯಥೇಚ್ಛವಾದಂತಹ ಒಂದು ದಾನವನ್ನು ಕೊಡ್ತಕ್ಕಂಥ ಈ ವಿಡಿಯೋ ನಿಮಗೆ ಉಪಯೋಗಕ್ಕೆ ಬರುತ್ತೆ ಅಂತ ಹೇಳಿಬಿಟ್ಟು ನಾನು ಭಾವಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ಬಂದಿದ್ದೀರಾ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ